ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ಗೂಳೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕೃಷ್ಣೇಗೌಡರವರು ನಾಲ್ಕನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ತುಮಕೂರು ತಾಲೂಕು ಗೂಳೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕೃಷ್ಣೇಗೌಡರವರು ನಾಲ್ಕನೇ ಬಾರಿಗೆ ಆಯ್ಕೆಯಾದರು. ಜೆಡಿಎಸ್ ಬೆಂಬಲಿತ ಕೃಷ್ಣೇಗೌಡರು ನಾಲ್ಕನೇ ಬಾರಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಚುನಾವಣೆಯಲ್ಲಿ ಆಯ್ಕೆಯಾದರು. ಉಪಾಧ್ಯಕ್ಷರಾಗಿ ಶಿವಮಾರ್ ಅವರು ಅವಿರೋಧವಾಗಿ ಆಯ್ಕೆಯಾದರು. ಕೃಷ್ಣೇಗೌಡರು ಅಧ್ಯಕ್ಷರಾಗಿ ಆಯ್ಕೆಯಾದ ಸುದ್ದಿ ತಿಳಿದ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಕೃಷ್ಣೇಗೌಡರ ಅಭಿಮಾನಿಗಳು ಪಂಚಾಯಿತಿ ಕಚೇರಿ ಮುಂದೆ ಕುಳಿತು ಕುಪ್ಪಳಿಸಿ ಸಂಭ್ರಮಿಸಿದರು. ಆನಂತರ ಕೃಷ್ಣೇಗೌಡರಿಗೆ ಹೂವಿನ ಸುರಿಮಳೆಯನ್ನ ಸುರಿಸಲಾಯಿತು. ಸೇಬಿನ ಹಾರ ಹಾಕುವ ಜೊತೆಗೆ ಪುಷ್ಪ ವೃಷ್ಟಿಯನ್ನೇ ಸುರಿಸಿದ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂತಸವನ್ನ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಕೃಷ್ಣೇಗೌಡರವರು ಮಾತನಾಡಿ, ನಾಲ್ಕನೇ ಬಾರಿಗೆ ಅಧ್ಯಕ್ಷರಾದ ಈ ಸಂದರ್ಭದಲ್ಲಿ ಸುಸಜ್ಜಿತವಾದ ಗ್ರಾಮ ಪಂಚಾಯಿತಿ ಕಟ್ಟಡ ಹಾಗೂ ಸಮುದಾಯ ಭವನ ನಿರ್ಮಿಸುವ ಉದ್ದೇಶವಿದೆ ಎಂದು ಹೇಳಿದರು. ಕುಡಿಯುವ ನೀರು, ಬೀದಿ ದೀಪಗಳು ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವುದು ತಮ್ಮ ಪ್ರಮುಖ ಉದ್ದೇಶವಾಗಿದೆ ಎಂದು ಕೃಷ್ಣೇಗೌಡರು ತಿಳಿಸಿದರು. ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ತಮ್ಮ ಸದಸ್ಯರುಗಳೊಂದಿಗೆ ಇತಿಹಾಸ ಪ್ರಸಿದ್ಧ ಗಣಪತಿ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ಅನಂತರ ಪಂಚಾಯಿತಿ ಕಚೇರಿಗೆ ಆಗಮಿಸಿ ಅಧಿಕಾರ ಸ್ವೀಕರಿಸಿದರು. ನನ್ನನ್ನು ಮತ್ತು ನಮ್ಮ ಉಪಾಧ್ಯಕ್ಷರನ್ನು ನಮ್ಮ ಪಂಚಾಯತ್ ಚುನಾವಣೆಯಲ್ಲಿ ಆರಿಸಿದರು. ಅಧ್ಯಕ್ಷರಾಗಿ ನನ್ನನ್ನು ಹಾಗೂ ಉಪಾಧ್ಯಕ್ಷ ಶಿವಮ್ಮನವ್ರನ್ನ ನಮ್ಮ ಸದಸ್ಯರು 13 ಜನ ಸದಸ್ಯರು ವಿರೋಧ ಹಾಕ್ಯಾರ ಅಥವಾ ಚುನಾವಣೆ ನಡೆದಿತ್ತು. ಚುನಾವಣೆಯಲ್ಲಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಜನತೆಗೆ ಕೊಟ್ಟಂಥ ಈ ಚುನಾವಣೆಯಲ್ಲಿ ಜನತೆಗೆ ಕೊಟ್ಟಂತಹ ಮಾತುಗಳನ್ನು ನಾವು ಮೂಲ ಆಶ್ವಾಸನೆಗಳನ್ನು ಇರ್ಬೋದು, ಇನ್ನೊಂದು ಮತ್ತು ಅವರಿಗೆ ಬೇರೆ ರೀತಿಯ ಮೂಲಭೂತ ಸೌಕರ್ಯಗಳನ್ನು ನಾವು ಒದಗಿಸ್ತೀವಿ ಅಂತ ಹೇಳಿದ್ದು. ಅದೇ ನಿಟ್ಟಿನಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಲ್ಲಿ ಯಾವ ಮೂಲಭೂತ ಸೌಕರ್ಯಗಳನ್ನು ಯಾವುದೇ ರೀತಿಯಲ್ಲೂ ಮೂಲಭೂತ ಸೌಕರ್ಯಗಳನ್ನು ಚಾಜು ತಪ್ಪದೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಿರ್ವಹಿಸುತ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಮೂರು ಸಲ ಹೇಳಿದ್ರೆ ಈಗ ನಾಲ್ಕನೇ ಸಲ ನಾಲ್ಕು ಈ ಸಲ ಏನು ವಿಶೇಷವಾಗಿ ಏನು ಮಾಡ್ಬೋದು? ವಿಶೇಷವಾಗಿ ನಮ್ಮ ನಮ್ಮ ಪಂಚಾಯತ್ನಲ್ಲಿ ಸಾರ್ವಜನಿಕ ಶೌಚಾಲಯಗಳು ಮೊದಲನೇದಾಗಿ. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ನವೀನ ಬೈರೇಗೌಡ, ವಿಜಯ್ ಕುಮಾರ್, ಬೆಳಗುವ ವೆಂಕಟೇಶ್ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ನೆಲಮಂಗಲದಲ್ಲಿ ಮಡಿವಾಳ ಮಾಚಿದೇವರ ನಾಲ್ಕನೇ ವರ್ಷದ ಜಯಂತಿಯನ್ನು ಆಚರಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ನಗರದಲ್ಲಿ ಮಡಿವಾಳ ಮಾಚಿದೇವ ಜಯಂತಿಯ ನಾಲ್ಕನೇ ವರ್ಷದ ಅದ್ದೂರಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಕಾರ್ಯಾಧ್ಯಕ್ಷ ಹಾಗೂ ನೆಲಮಂಗಲ ತಾಲೂಕು ಮಡಿವಾಳರ ಸಂಘದ ಅಧ್ಯಕ್ಷ ರಂಗಸ್ವಾಮಯ್ಯನವರ ನೇತೃತ್ವದಲ್ಲಿ ನಡೆದ ನಾಲ್ಕನೇ ವರ್ಷದ ಜಯಂತಿ ಅಂಗವಾಗಿ ವೀರಗಾಸೆ, ಪಟ ಕುಣಿತ ಸೇರಿದಂತೆ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಭವ್ಯ ಮೆರವಣಿಗೆ ದೃಶ್ಯಗಳು ಕಂಡುಬಂದವು. ನಗರದ ಪ್ರವಾಸಿ ಮಂದಿರದಲ್ಲಿ ಪ್ರಾರಂಭವಾದ ಕಾರ್ಯಕ್ರಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದವರೆಗೆ ಸಾಗುತ್ತಾ ಬೆಳ್ಳಿ ರಥದೊಂದಿಗೆ ಕರೆತರಲಾಯಿತು. ನಂತರ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಕಾರ್ಯಾಧ್ಯಕ್ಷ ರಂಗಸ್ವಾಮಯ್ಯ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಮಡಿವಾಳ ಮಾಚಿದೇವರ ನಾಲ್ಕನೇ ವರ್ಷದ ಜಯಂತಿಯನ್ನು ಭವ್ಯ ಮೆರವಣಿಗೆ ಮೂಲಕ ಆಚರಿಸಲಾಗಿದೆ. ಆದರೆ ಮಡಿವಾಳ ಸಮಾಜ ಅನಾದಿ ಕಾಲದಿಂದಲೂ ತುಳಿತಕ್ಕೆ ಒಳಗಾಗಿದ್ದು ಸರ್ಕಾರದಿಂದ ಯಾವುದೇ ಸೌಲಭ್ಯ ದೊರೆಯುತ್ತಿಲ್ಲ. ಮಡಿವಾಳ ಸಮಾಜ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲಾ ರಂಗದಲ್ಲೂ ಹಿಂದುಳಿದಿದ್ದು ಇಂತಹ ನಾಗರಿಕ ಸಮಾಜದಲ್ಲೂ ಮಡಿವಾಳ ಸಮಾಜ ಹಿಂದುಳಿದಿದೆ ಎಂದರೆ ಅವಮಾನಕರ ಸಂಗತಿ ಎಂದು ತಿಳಿಸಿದರು. ನಂತರ ಚಿತ್ರದುರ್ಗದ ಶ್ರೀ ಮಾಚಿದೇವ ಮಹಾಸಂಸ್ಥಾನ ಮಠದ ಶ್ರೀ ಬಸವ ಮಾಚಿದೇವ ಸ್ವಾಮೀಜಿ ಮಾತನಾಡಿ, ಮಡಿವಾಳ ಸಮಾಜದ ಎಲ್ಲ ಸಮುದಾಯಕ್ಕೂ ಬೇಕಾದ ಸಮಾಜವಾಗಿದ್ದು ಸಾಕಷ್ಟು ಹಿಂದುಳಿದ ಸಮಾಜವಾಗಿದೆ. ಮಡಿವಾಳ ಸಮುದಾಯಕ್ಕೆ ಸರ್ಕಾರದಿಂದ ಉತ್ತಮ ಸೌಲಭ್ಯಗಳ ಅಗತ್ಯವಿದೆ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ತೀರಾ ಹಿಂದುಳಿದಿದ್ದು ಮಡಿವಾಳ ಸಮಾಜವನ್ನು ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಮಾಡಬೇಕೆಂಬ ಕೂಗು ಮಡಿವಾಳ ಸಮಾಜದ್ದು. ಇನ್ನು ಮಡಿವಾಳ ಸಮಾಜದಿಂದ ಯಾವೊಬ್ಬ ರಾಜಕಾರಣಿಯನ್ನು ಕಾಣಲು ಸಾಧ್ಯವಾಗಿಲ್ಲ. ಎಲ್ಲಾ ಕ್ಷೇತ್ರಗಳಲ್ಲಿ ಮಡಿವಾಳ ಸಮಾಜ ಹಿಂದುಳಿದಿದ್ದು ಸಮಾಜದ ಒಗ್ಗಟ್ಟು ಅತಿ ಮುಖ್ಯ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಚಿತ್ರದುರ್ಗ ಶ್ರೀ ಮಾಚಿದೇವ ಮಹಾಸಂಸ್ಥಾನ ಮಠದ ಶ್ರೀ ಬಸವ ಮಾಚಿ ಸ್ವಾಮೀಜಿ, ರಾಜ್ಯ ಮಡಿವಾಳರ ಸಂಘದ ಕಾರ್ಯಾಧ್ಯಕ್ಷ ರಂಗಸ್ವಾಮಯ್ಯ, ತಾಲೂಕು ದಂಡಾಧಿಕಾರಿ ಮಂಜುನಾಥ್, ಪ್ರಕಾಶ್ ಸೇರಿದಂತೆ ಸಂಘದ ಎಲ್ಲಾ ಪದಾಧಿಕಾರಿಗಳು ಹಾಜರಿದ್ದರು. ಸಗೀಕುಪ್ಪೆ ಶ್ರೀಧರ್, ಅಮೋಘ ನ್ಯೂಸ್, ನೆಲಮಂಗಲ. ಜನವಿರೋಧಿ ಬಜೆಟ್ ಅನ್ನು ವಾಪಸ್ಸು ಪಡೆಯಬೇಕೆಂದು ಆಗ್ರಹಿಸಿ ಗುಡಿಬಂಡೆಯಲ್ಲಿ ಸಿಪಿಐ ಕಾರ್ಯಕರ್ತರು ಬಜೆಟ್ ಪ್ರತಿಯನ್ನು ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದರು.
ಕೇಂದ್ರ ಸರ್ಕಾರ ಮಂಡಿಸಿರುವ ಬಜೆಟ್ ಅನ್ನು ವಿರೋಧಿಸಿ ಈ ಜನವಿರೋಧಿ ಬಜೆಟ್ ಅನ್ನು ವಾಪಸ್ ಪಡೆಯಲು ಆಗ್ರಹಿಸಿ ಸಿಪಿಐಎಂ ಕಾರ್ಯಕರ್ತರು ಇಂದು ಬಜೆಟ್ ಪ್ರತಿಯನ್ನು ಸುಡುವ ಮೂಲಕ ಪ್ರತಿಭಟಿಸಿದರು. ಈ ಸಮಯದಲ್ಲಿ ಮಾತನಾಡಿದ ಸಿಪಿಐಎಂ ಮುಖಂಡ ಎಚ್ಪಿ ಲಕ್ಷ್ಮೀನಾರಾಯಣ, ದೇಶ ಪ್ರಥಮ ಬಾರಿ ಕಂಡಂತಹ ಕಳಪೆ ಕಾರ್ಮಿಕ ರೈತ ವಿರೋಧಿ ಬಜೆಟ್ ಇದಾಗಿದೆ. ಕೇವಲ ಅಂಬಾನಿ ಅದಾನಿಯಂತಹ ಶ್ರೀಮಂತರಿಗೆ, ಕಾರ್ಪೊರೇಟ್ ಕಂಪನಿಗಳಿಗೆ ಮಾತ್ರ ಈ ಬಜೆಟ್ ಪೂರಕವಾಗಿದೆ. ಈ ಬಜೆಟ್ ನಲ್ಲಿ ಶಿಕ್ಷಣ, ಉದ್ಯೋಗ ಸೃಷ್ಟಿ, ವ್ಯವಸಾಯ, ನೂತನ ಕೈಗಾರಿಕಾ ಸ್ಥಾಪನೆ ಯಾವುದೇ ಒತ್ತು ನೀಡಿಲ್ಲ. ಇಂತಹ ಜನ ವಿರೋಧಿ ಕಣ್ಣೊರೆಸುವ ಬಜೆಟ್ ಅನ್ನು ಕೇಂದ್ರ ಸರ್ಕಾರ ಕೂಡಲೇ ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿದರು. ಈ ರೋಡ್ ನಾವು ನಿಂತಿದೀವಿ, ಇವತ್ತು ಈ ರೋಡ್ ಹಾಕ್ಲಿಕ್ಕೆ ಎಲ್ಲೆಲ್ಲಿಂದ ಶ್ರಮಜೀವಿಗಳು ಬರ್ತವೆ, ಶ್ರಮಿಕರು ಬರ್ತಾರೆ, ಅವರು ಒಂದೇ ಮಾಡಿಗೆ ಬಂದಿರ್ಬೋದು, ಆದ್ರೆ ಒಂದು ರೋಡ್ ಅನ್ನ ನಿರ್ಮಾಣ ಮಾಡ್ತಾರೆ. ಈ ನಿರ್ಮಾಣ ಮಾಡ್ಲಿಕ್ಕೆ ತಮಿಳುನಾಡಿಂದ ಬಂದಿದ್ರೆ ಅಕಸ್ಮಾತ್ ಅಂತೇಳಿ ನಾವು ಇಟ್ಕೊಳ್ಳೋಣ. ಅವರನ್ನ ಆ ಲಾಕ್ಡೌನ್ ಸಂದರ್ಭದಲ್ಲಿ ಕನಿಷ್ಠ ಅವರ ಊರಿಗೆ ಸಾಗಿಸಿ ಅವರ ಊರುಗಳಿಗೆ ಬಿಡುವಂತ ಕನಿಷ್ಠ ಜವಾಬ್ದಾರಿಯನ್ನ ಈ ಕೇಂದ್ರ ಸರ್ಕಾರ ಹೊರಲಿಲ್ಲ. ಅಂತ ಲಕ್ಷಾಂತರ ಜನರಿಗೆ, ಸುಮಾರು ಜನ ರಸ್ತೆಗಳಲ್ಲೇ ಗರ್ಭಿಣಿಯರು ಸತ್ತೋಗಿದ್ದ ನಾವು ನೋಡಿದ್ದೀವಿ. ಅಂತ ಲಕ್ಷಾಂತರ ಜನ ಕಾರ್ಮಿಕರಿಗೆ ಕನಿಷ್ಠ ಕೋವಿಡ್ನಲ್ಲಿ ಆಗಿರುವಂತ ನಷ್ಟವನ್ನ ಫುಲ್ಫಿಲ್ ಮಾಡುವಂತ ಯಾವ ಯೋಜನೆ? ಇನ್ನು ಈ ಸಂದರ್ಭದಲ್ಲಿ ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಜಯರಾಮ ರೆಡ್ಡಿ, ಪಂಚಾಯತ್ ಸದಸ್ಯ ಮಂಜುನಾಥ್, ಪಕ್ಷದ ಮುಖಂಡರಾದ ಆದಿನಾರಾಯಣ, ನಾಗರಾಜ, ಮುನಿರೆಡ್ಡಿ, ಶ್ರೀನಿವಾಸ ಸೇರಿದಂತೆ ಹಲವಾರು ಮಂದಿ ಭಾಗವಹಿಸಿದ್ದರು. ವಿರಾಜಶೇಖರ್, ಅಮೋಘ ನ್ಯೂಸ್, ಗುಡಿಬಂಡೆ. ಆನ್ಲೈನ್ ಮೂಲಕ ಪರೀಕ್ಷೆ ನಡೆಸುವುದನ್ನು ವಿರೋಧಿಸಿ ಫೆಬ್ರವರಿ 6ರಂದು ಪ್ರತಿಭಟನೆ ನಡೆಸುವುದಾಗಿ ಕೋಲಾರದಲ್ಲಿ ಖಾಸಗಿ ಐಟಿಐ ಆಡಳಿತ ಮಂಡಳಿ ಸದಸ್ಯರು ಹೇಳಿದ್ದಾರೆ. ರಾಜ್ಯದಲ್ಲಿ ಆನ್ಲೈನ್ ಮೂಲಕ ಐಟಿಐ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸುವುದನ್ನ ವಿರೋಧಿಸಿ ಇದೇ ತಿಂಗಳು 6ರಂದು ಶನಿವಾರ ನಗರದ ಬಸ್ ನಿಲ್ದಾಣದ ವೃತ್ತದಲ್ಲಿ ಖಾಸಗಿ ಐಟಿಐ ಆಡಳಿತ ಮಂಡಳಿಯ ಸದಸ್ಯರು ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಜಿಲ್ಲಾ ಖಾಸಗಿ ಐಟಿಐ ಆಡಳಿತ ಮಂಡಳಿ ಸಂಘದ ಅಧ್ಯಕ್ಷ ಬೈಚಪ್ಪ ತಿಳಿಸಿದರು. ನಗರದ ಪತ್ರಕರ್ತರ ಭವನದಲ್ಲಿ ಗುರುವಾರ ಜಿಲ್ಲೆಯ ಎಲ್ಲ ಐಟಿಐ ಆಡಳಿತ ಮಂಡಳಿ ಅಧ್ಯಕ್ಷರೊಂದಿಗೆ ಅವರು ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಐಟಿಐ ವಿದ್ಯಾರ್ಥಿಗಳಿಗೆ ಮೊದಲು ಒಂದು ಪರೀಕ್ಷೆ ನಡೆದಿದ್ದು, ಪ್ರಸ್ತುತ ಪರಿಸ್ಥಿತಿಯಲ್ಲಿ ಪರೀಕ್ಷೆ ನಡೆಸುವುದನ್ನು ಸೂಕ್ತವಾಗಿಲ್ಲ, ಸಿಬಿಟಿ ಪರೀಕ್ಷೆಯನ್ನು ಸಂಪೂರ್ಣ ರದ್ದುಗೊಳಿಸಿ ಫಲಿತಾಂಶ ಘೋಷಣೆ ಮಾಡಬೇಕೆಂದು ಆಗ್ರಹಿಸಿದರು. ನೆಟ್ವರ್ಕ್ ಸಮಸ್ಯೆಯಿಂದ ಪೂರ್ಣ ಪ್ರಮಾಣದ ಪರೀಕ್ಷೆ ಬರೆಯಲು ಸಾಧ್ಯವಾಗಲಿಲ್ಲ. ಐಟಿಐ ಓದಲು ಬರುವ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಪಾಸ್ ಆದವರು ಹಾಗೂ ಫೇಲ್ ಆದವರು ಸೇರುತ್ತಾರೆ. ಅವರುಗಳಿಗೆ ಕಂಪ್ಯೂಟರ್ ಜ್ಞಾನ ಅಷ್ಟಾಗಿ ಇರುವುದಿಲ್ಲ. ಇಂಜಿನಿಯರಿಂಗ್ ಮಾಡುವ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕಂಪ್ಯೂಟರ್ ಪರೀಕ್ಷೆ ನಡೆಸುತ್ತಿಲ್ಲ. ಇಂತಹುದರಲ್ಲಿ ಐಟಿಐ ವಿದ್ಯಾರ್ಥಿಗಳಿಗೆ ಏಕೆ ಆನ್ಲೈನ್ ಪರೀಕ್ಷೆ ನಡೆಸಬೇಕೆಂದು ಪ್ರಶ್ನಿಸಿದ ಅವರು, ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ಹಾಗೂ ಖಾಸಗಿ ಐಟಿಐ ಸಂಸ್ಥೆಗಳಿಗೆ ಸಮಸ್ಯೆ ಆಗಿದ್ದು ಪರೀಕ್ಷೆ ರದ್ದುಪಡಿಸಿ ಫಲಿತಾಂಶ ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಜಿಲ್ಲೆಯಲ್ಲಿ 27 ಖಾಸಗಿ ಐಟಿಐಗಳು ಇದ್ದು 1730 ಜನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಅವರ ಹಿತ ಕಾಪಾಡುವ ಕೆಲಸ ಕೇಂದ್ರದ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯ ಮೇಲಿದ್ದು, ಇಲಾಖೆ ಗಮನ ಸೆಳೆಯಲು ಪ್ರತಿಭಟನೆ ನಡೆಸಿ ನಂತರ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಲಾಗುವುದು ಎಂದು ಹೇಳಿದರು. ಹಳೆ ಪತ್ತಿನ ಜಾರಿ ಮಾಡಿದ್ರೆ ಉತ್ತಮ ಅಂತ ನಮ್ಮೆಲ್ಲರೂ ಅನಿಸಿಕೆ, ಎಲ್ರಿಗೂ ಗೊತ್ತಾಗುತ್ತೆ. ಇದು ನಮ್ಮ ಜಿಲ್ಲೆ ಇತ್ಯಾದಿಗಳಿಗೆಲ್ಲ ಗೊತ್ತು, ನಮ್ಮ ಡೈರೆಕ್ಟ್ರಿಗೆ ಗೊತ್ತು, ಕಮಿಷನರ್ಗೆ ಗೊತ್ತು. ಆದರೆ ಅವರು ಆದೇಶ ಪಾಲಿಸೋದೇ ಹೊರತು ಅವರು ಅದು ವಿರುದ್ಧ ನಡ್ಕೊಳ್ಳೋ ಹಾಗಿಲ್ಲ. ಅವರು ಸರ್ಕಾರ ಆದೇಶ ತೊಗೊಳೋದಕ್ಕೆ ಹೊರತು ಹೇಳಬೇಕೆ ಹೊರತು ನಿಲ್ಲಿಸ್ತಕ್ಕಂಥ ಇದು ಅವ್ರಿಗಿಲ್ಲ. ಅವರಿಗೆ ನಮಗಿಂತ ಹೆಚ್ಚಿಗೆ ಪ್ರಾಬ್ಲಮ್ ಅವರಲ್ಲಿ ಇದೆ. ಅನಿಲ್ ಪ್ರಕಾಶ್ ಅವರು ಸುಮಾರು ಅವರು 200 ಮುಂದೆ ರೈಟ್ ಹೇಳಿದೆ, ಖಾಸಗಿ ಐಟಿಗಳು ನಮ್ಮ ರಾಜ್ಯದಲ್ಲಿ ಅವ್ರು 200 ರೈಟ್ ಹೇಳಿದೆ. ನಮ್ಮಿಂದ ಹೆಚ್ಚಿಗೆ ಪ್ರಾಬ್ಲಮ್ ಅವರಿಗಿದೆ. ಸರ್ಕಾರಿ ಐಟಿಗಿದ್ದು ಸಹ ಅವರು ಅದನ್ನು ದೇಶಕ್ಕಾಗಲಿ ಡಿ ಜಿ ಟಿಗಾಗಲಿ ಬರೆದು ಹೇಳ್ತಕ್ಕಂಥ ಇದು ಅವ್ರು ಮಾಡೋದಿಲ್ಲ, ಮಾಡೋದೂ ಇಲ್ಲ ಅವರು. ಯಾಕೆಂದರೆ ಅವರ ಆದೇಶ ಪಾಲಿಸಲೇಬೇಕು ಅವರು. ಇದಿರ್ತಕ್ಕಂಥ ಮುಖ್ಯವಾದ ವಿಷಯ ಇದು. ದಯವಿಟ್ಟು ತಾವು ಮಾಧ್ಯಮದ ಮುಖಾಂತರವಾಗಿ ನಮ್ಮ ಡಿ ಜಿ ಟಿ ಡೈರೆಕ್ಟರ್ ಕಮಿಷನರ್ ಏನಿದ್ದಾರೆ ಅವ್ರಿಗೆ ಇದನ್ನು ತಿಳಿಸ್ಬೇಕು ಅಂತ. ಇನ್ನು ಈ ಸಂದರ್ಭದಲ್ಲಿ ಖಾಸಗಿ ಐಟಿಐ ಸಂಸ್ಥೆಯ ಅಧ್ಯಕ್ಷ ಕಾರ್ಯದರ್ಶಿ ಮಂಜುನಾಥ್ ಗೌಡರು, ಮುಖ್ಯಸ್ಥರುಗಳಾದ ರಾಮನಾಥ್, ವಿಶ್ವನಾಥ್, ಮಂಜುನಾಥ್, ಮುತ್ತಪ್ಪ ಇನ್ನಿತರು ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ನಗರಸಭೆ ಅಧ್ಯಕ್ಷ ಆನಂದರೆಡ್ಡಿ ಬಾಬು ಭೂಮಿ ಪೂಜೆ ನೆರವೇರಿಸಿದರು. ಎಸ್ಎಸ್ಸಿ ಅನುದಾನ ಅಡಿಯಲ್ಲಿ 4.38 ಲಕ್ಷ ಹಾಗೂ ಎಸ್ಟಿ ಅನುದಾನದಡಿಯಲ್ಲಿ 5 ಲಕ್ಷ ಹೊಸ ಚರಂಡಿ ಮತ್ತು ಕಲ್ವರ್ಟ್ಗಳ ಕಾಮಗಾರಿಗಳಿಗೆ ನಗರಸಭಾ ಅಧ್ಯಕ್ಷ ಆನಂದರೆಡ್ಡಿ ಬಾಬು ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಆನಂದರೆಡ್ಡಿ ಬಾಬು ಮಾತನಾಡಿ, ನಗರಸಭೆಯ 15ನೇ ಹಣಕಾಸು ಯೋಜನೆಯಡಿ ಇಂದು 3 ವಾರ್ಡ್ಗಳಲ್ಲಿ ವಿವಿಧ ಕಾರ್ಯಗಳಿಗಾಗಿ ಗುದ್ದಲಿ ಪೂಜೆ ನೆರವೇರಿಸಿ ನಂತರ ಕಾಮಗಾರಿ ಉದ್ಘಾಟಿಸಲಾಗಿದೆ ಎಂದು ಹೇಳಿದರು. ನಗರಸಭೆ ವತಿಯಿಂದ 15ನೇ ಹಣಕಾಸಿನ ಅಡಿಯಲ್ಲಿ ಇವತ್ತು 5ನೇ ವಾರ್ಡಿನ ಸುಮಾರು 9.5 ಲಕ್ಷ ಅಷ್ಟು ಸಿ ಚರಂಡಿ ಮತ್ತು ಕಲ್ವರ್ಟ್ಸು ಹಾಗೂ 18ನೇ ವಾರ್ಡಿನ 15ನೇ ಹಣಕಾಸಿನ ಅಡಿಯಲ್ಲಿ 3.5 ಲಕ್ಷ ರೂಪಾಯಿ ಸಿ ಸಿ ರಸ್ತೆ ಮತ್ತು ಕಲ್ವರ್ಟ್ಸನ್ನು ಮಾಡ್ತಾಯಿದ್ದಾರೆ. ಆಮೇಲೆ 12ನೇ ವಾರ್ಡಲ್ಲಿ ಸಮೇತ ನಿರಾಶ್ರಿತರ ಒಂದು ಕೇಂದ್ರ ಇದೆ ನಮ್ಮಲ್ಲಿ,
ಅಲ್ಲಿ ಸ್ವಲ್ಪ ಆಚೆಗರ ಕಾಂಪೌಂಡ್ ಮಾಡೋವಂಥದ್ದು ಅಂತಲ್ಲೆಲ್ಲ ಕೆಲಸ ಮಾಡಿ ಒಟ್ಟು ಇವತ್ತು 16-18 ಲಕ್ಷ ಅಷ್ಟು ಹಣದಿಂದ ನಗರಸಭೆ 15 ಲಕ್ಷ ಹಣದಿಂದ ಇವತ್ತು ಕಾಮಗಾರಿಕೆಯನ್ನು ವಿದ್ಯುತ್ ಮಾಡಲು ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಮಂಜುನಾಥ್, ಮೊಹಮ್ಮದ್ ಜಾಫರ್ ಮತ್ತಿತರರು ಉಪಸ್ಥಿತರಿದ್ದರು. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ತಾಲೂಕು ವಿಜಯಪುರ ಹೋಬಳಿಯ ಬಿಜ್ಜಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಭಾಗ್ಯ ಮತ್ತು ಉಪಾಧ್ಯಕ್ಷರಾಗಿ ನಾಗರಾಜ್ ಅವಿರೋಧವಾಗಿ ಆಯ್ಕೆಯಾದರು. ದೇವನಹಳ್ಳಿ ತಾಲೂಕು ವಿಜಯಪುರ ಹೋಬಳಿಯ ಬಿಜ್ಜಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಕಾರ್ಯಕ್ರಮ ನಡೆಯಿತು. ಬಿಜ್ಜಾಪುರ ಗ್ರಾಮ ಪಂಚಾಯತಿಯಲ್ಲಿ 12 ಸದಸ್ಯರ ಬಲ ಹೊಂದಿದ್ದು 6 JDS ಬೆಂಬಲಿತ, 5 ಕಾಂಗ್ರೆಸ್ ಬೆಂಬಲಿತ ಹಾಗೂ 1 ಪಕ್ಷೇತರ ಸದಸ್ಯರು ಇದ್ದು, ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಮೀಸಲಿದ್ದು, ಉಪಾಧ್ಯಕ್ಷರ ಸ್ಥಾನಕ್ಕೆ ಪರಿಶಿಷ್ಟ ಜಾತಿ ಮೀಸಲಿದ್ದು, ಅಧ್ಯಕ್ಷ ಸ್ಥಾನಕ್ಕೆ JDS ಬೆಂಬಲಿತ ಸದಸ್ಯೆ ಭಾಗ್ಯರವರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜ್ಜಾಪುರ ನಾಗರಾಜರವರು ನಾಮಪತ್ರ ಸಲ್ಲಿಸಿದ್ದರಿಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆಯಾದರು. ಬಿಜ್ಜಾಪುರ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು JDS ಬೆಂಬಲಿತ ಅಭ್ಯರ್ಥಿಯಾಗಿ ನಾನಿವತ್ತು ಉಪಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶಯದಂತೆ ಗ್ರಾಮಗಳ ಅಭಿವೃದ್ಧಿಯಾದರೆ ದೇಶ ಅಭಿವೃದ್ಧಿ ಆಗ್ತದೆ ಎಂಬ ಒಂದು ಸಿದ್ಧಾಂತದಡಿಯಲ್ಲಿ ನಾನು ಸ್ಥಳೀಯ ಮುಖಂಡರನ್ನ ಹೊಂದಾಣಿಕೆಯಲ್ಲಿ ತಗೊಂಡು ಎಲ್ಲಾ ಕೆಲಸಗಳಲ್ಲೂ ಕೂಡ ಸ್ಥಳೀಯರ ಹೊಂದಾಣಿಕೆಯಲ್ಲಿ ಕೆಲಸ ಮಾಡಬೇಕು ಅಂತ ತೀರ್ಮಾನ ತಗೊಂಡು ಇವತ್ತು ಉಪಾಧ್ಯಕ್ಷನಾಗಿ ನಾನು ಆಯ್ಕೆಯಾಗಿದ್ದೀನಿ. ಅದಕ್ಕೆ ನಾನು ಬಿಜ್ವಾರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತಹ ಎಲ್ಲಾ ಮುಖಂಡರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋಕೆ ನಾನು ಇಷ್ಟಪಡ್ತೀನಿ. ಬಿಜ್ಜಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ, ಉಪಾಧ್ಯಕ್ಷ ಸ್ಥಾನಕ್ಕೆ ಅನುಸೂಚಿತ ಜಾತಿ ಮೀಸಲಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ಭಾಗ್ಯ ಅವರ ಒಂದು ಅರ್ಜಿ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜ್ಜಾಪುರ ನಾಗರಾಜ್ ಅವರ ಒಂದು ಅರ್ಜಿ ಬಂದಿದ್ದು, ಈ ಅರ್ಜಿಗಳು ಸಿಂಧುವಾಗಿದ್ದರಿಂದ ಭಾಗ್ಯ ಅಧ್ಯಕ್ಷರಾಗಿ ಬಿಜ್ಜಾಪುರ ನಾಗರಾಜ್, ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆ ಮಾಡಿರುವುದಾಗಿ ಘೋಷಿಸಿದ್ದೇನೆ ಎಂದು ಚುನಾವಣಾಧಿಕಾರಿ ಮಿಲನ್ ಘೋಷಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಸದಸ್ಯ ಭೀಮರಾಜ್, ಪ್ರಧಾನ ಕಾರ್ಯದರ್ಶಿ ಕಲ್ಯಾಣ ಕುಮಾರ್ ಬಾಬು, JDS ಮುಖಂಡ ನಾರಾಯಣ ಸ್ವಾಮಿ, ನಾಗರಾಜ್, ಗ್ರಾಮ ಪಂಚಾಯತಿ ಸದಸ್ಯರಾದ ಮಹದೇವ ಮತ್ತಿತರರು ಉಪಸ್ಥಿತರಿದ್ದರು. ಗುಡಿಬಂಡೆಯಲ್ಲಿ ಆಟೋ ಚಾಲಕರ ಹಾಗೂ ಮಾಲೀಕರ ಸಭೆಯನ್ನು ಪೊಲೀಸ್ ಇಲಾಖೆಯು ಆಯೋಜಿಸಲಾಗಿತ್ತು. ಗುಡಿಬಂಡೆ ಪೊಲೀಸ್ ಠಾಣೆಯ ಆವರಣದಲ್ಲಿ ಆಟೋ ಚಾಲಕರ ಹಾಗೂ ಮಾಲೀಕರ ಸಭೆಯನ್ನ ಏರ್ಪಡಿಸಲಾಗಿತ್ತು. ಈ ಸಮಯದಲ್ಲಿ ಮಾತನಾಡಿದ ಗುಡಿಬಂಡೆ ಪೊಲೀಸ್ ವೃತ್ತ ನಿರೀಕ್ಷಕ ಮಂಜುನಾಥ್, ತಾಲೂಕಿನಲ್ಲಿ ಸಂಚರಿಸುವ ಹಳದಿ ಬೋರ್ಡ್ನ ಆಟೋಗಳಿಗೆ ಪರ್ಮಿಟ್ ಕಡ್ಡಾಯ. ಪರ್ಮಿಟ್ ಆಯಾ ತಾಲೂಕಿನ 10 ಕಿಲೋಮೀಟರ್ ವೃತ್ತ ವ್ಯಾಪ್ತಿಯಲ್ಲಿ ಸಂಚರಿಸಬಹುದಾಗಿದೆ. ಬೇರೆ ತಾಲೂಕಿನ ಪರ್ಮಿಟ್ ಇರುವ ಕೆಲವು ಆಟೋಗಳು ಇಲ್ಲಿ ಸಂಚರಿಸುತ್ತಿವೆ. ಚಾಲಕ, ಮಾಲೀಕ ಮತ್ತು ಪ್ರಯಾಣಿಕರ ಹಿತದೃಷ್ಟಿಯಿಂದ ಇಲ್ಲಿನ ಪರ್ಮಿಟ್ ಹೊಂದಿರುವ ಆಟೋಗಳು ಮಾತ್ರ ಇಲ್ಲಿ ಸಂಚರಿಸಬೇಕು. ಗುಡಿಬಂಡೆ ತಾಲೂಕಿನಲ್ಲಿ ಆಟೋ ಚಲಿಸಲು ಇಷ್ಟಪಡುವವರು ಕೂಡಲೇ ಠಾಣೆಯಲ್ಲಿ ಸೂಕ್ತ ದಾಖಲೆಗಳನ್ನು ನೀಡಿ ಸಾರಿಗೆ ಇಲಾಖೆಯಲ್ಲಿ ಪರ್ಮಿಟ್ ತೆಗೆದುಕೊಂಡು ಆಟೋ ಓಡಿಸಬೇಕು. ಚಾಲಕರಿಗೆ ಪ್ರತಿಯೊಂದು ದಾಖಲೆ ಸಮವಸ್ತ್ರ ಕಡ್ಡಾಯವಾಗಿರುತ್ತದೆ. ರಾತ್ರಿಯಲ್ಲಿ ಸೂಕ್ತ ಕಾರಣವಿಲ್ಲದೆ ತಿರುಗಾಡುವಂತಿಲ್ಲ. ಇಲ್ಲಿನ ಪರ್ಮಿಟ್ ಹೊಂದಿರುವ ಪ್ರತಿ ಆಟೋಗೆ ನಂಬರ್ ನೀಡಲಾಗುವುದು. ಚಾಲಕರ ವಿವರಗಳನ್ನು ಆಟೋದಲ್ಲಿ ಪ್ರಕಟಿಸಬೇಕು. ಇಲ್ಲವಾದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಾನ್ಯ ಜಿಲ್ಲಾ ಎಸ್ಪಿ ಅವರಿಂದ ಆದೇಶವಾಗಿದೆ ಎಂದು ತಿಳಿಸಿದರು. ಈ ಬೇಡಿಕೆಗೆ ಸ್ಪಂದಿಸಿದ ಪೊಲೀಸ್ ವೃತ್ತ ನಿರೀಕ್ಷಕ ಮಂಜುನಾಥ್, ಪಟ್ಟಣ ಪಂಚಾಯಿತಿ ವತಿಯಿಂದ 2 ಕಡೆ ಆಟೋ ನಿಲ್ದಾಣ ನಿರ್ಮಿಸಿಕೊಡಲು ಸಹಕರಿಸುವುದಾಗಿ ಹೇಳಿದರು. ಕಾರ್ಯಾಚರಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಪ್ಯಾಸೆಂಜರ್ ವೆಹಿಕಲ್ಸ್, ಡ್ರೈವರ್ಸ್, ಆಟೋ, ಮ್ಯಾಕ್ಸಿ ಕ್ಯಾಬು ಯಾವುದೇ ಇರ್ಬೋದು, ಆ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಡಿಸ್ಪ್ಲೇ ಸಿಸ್ಟಮ್ ಅಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ವಿ. ನಮ್ಮ SP ಸಾಹೇಬರು ಒಂದು ಆದೇಶದ ಮೇರೆಗೆ ಇದರಲ್ಲಿ ಏನಂತಂದರೆ ಅವರು ಎಲ್ಲ ಡ್ರೈವರ್ಸು ಅವರ ಎಲ್ಲ ಮಾಹಿತಿಯನ್ನು, ಡ್ರೈವಿಂಗ್ ಲೈಸೆನ್ಸು, ಇನ್ಶೂರೆನ್ಸು, ಪರ್ಮಿಟ್, ಇನ್ನೈದು ಅವರ ಪಾಸ್ಪೋರ್ಟ್ ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಮತ್ತು ಓನರ್ ಡೀಟೈಲ್ಸು ಇದನ್ನೆಲ್ಲ ಕೊಟ್ಟು ಇಲ್ಲಿ ಒಂದು ಎಂಟ್ರಿ ಮಾಡಿಸಿ ಅದಕ್ಕೊಂದು ಡಿಸ್ಪ್ಲೇ ಕಾರ್ಡ್ ಅಂತ ಕೊಡ್ತೀವಿ. ಮತ್ತು ಇದು ತಾಲೂಕು ವೈಸು ಅದಕ್ಕೆ ನಂಬರ್ ಸಹ ಕೊಡ್ತೀವಿ, 1-2 serial number 1-2-3 ಆ ಥರ. ಇದು ಏನಂತಂದರೆ ಈಗ ಇವರು ಎಲ್ಲ ಕಡೆ ಹೊರಗಡೆಯಿಂದ ಆಟೋಗಳು ಬರೋರು ಅಥವಾ ಇಲ್ಲಿಂದ ಹೊರಗಡೆ ಹೋಗಿ ಪ್ಯಾಸೆಂಜರ್ನಲ್ಲಿ ಹಾಕ್ಕೊಂಡು ಇದು ಮಾಡೋದು ಸೇಫ್ಟಿ ಇರೋದಿಲ್ಲ. ಹಾಗೆ ಎಸ್ಪೆಷಲಿ ಇದು ಯಾಕೆ ಅಂತಂದರೆ ಹೆಂಗಸರು ಹೆಣ್ಮಕ್ಳು ಎಲ್ಲ ಓಡಾಡ್ತಿರ್ತಾರೆ, ಅವ್ರಿಗೂ ನಾವು ಯಾವ ಆಟೋ ಹತ್ತಿದ್ದೀವಿ ಅಂತ ಅದು ಡಿಸ್ಪ್ಲೇ ಬೋರ್ಡ್ ನೋಡಿ ಅವ್ರಿಗೂ ಮಾಹಿತಿ ಇರ್ತದೆ. ಸುರಕ್ಷತೆಯ ದೃಷ್ಟಿಯಿಂದ ಇದನ್ನು ಮಾಡ್ತಾ ಇದ್ದೀವಿ. ಈಗ ಇವತ್ತು ಕರೆದು ನಮ್ಮ ಆಟೋ ಡ್ರೈವರ್ಸು ಮತ್ತು ಓನರ್ಸ್ ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಇದು ಸುರಕ್ಷತೆ, ಅವರ ಸುರಕ್ಷತೆ, ಅವರು ದೃಷ್ಟಿ ಮತ್ತು ಸಾರ್ವಜನಿಕರ ಹಿತದೃಷ್ಟಿ ಮತ್ತು ಸುರಕ್ಷತೆಯಿಂದ
ಈ ವ್ಯವಸ್ಥೆಯನ್ನ ಎಲ್ಲರೂ ಸದುಪಡಿಸ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ತೇನೆ. ಈ ಸಭೆಯಲ್ಲಿ ಗುಡಿಬಂಡೆ ಪೊಲೀಸ್ ವೃತ್ತ ನಿರೀಕ್ಷಕ ಮಂಜುನಾಥ್, ಉಪನಿರೀಕ್ಷಕ ಗೋಪಾಲ್ ರೆಡ್ಡಿ, ಸಿಬ್ಬಂದಿಗಳಾದ ದಕ್ಷಿಣ್ ಮೂರ್ತಿ, ಆನಂದ್ ಹಾಗೂ ಇತರರು ಮತ್ತು ಆಟೋ ಚಾಲಕರು ಮತ್ತು ಮಾಲೀಕರು ಭಾಗಿಯಾಗಿದ್ದರು. ವಿರಾಜಶೇಖರ್, ಅಮೋಘ ನ್ಯೂಸ್, ಗುಡಿಬಂಡೆ. ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದಲ್ಲಿ ಉಚಿತ ಜಾನುವಾರು ಫಲೀಕರಣ ಶಿಬಿರ ನಡೆಯಿತು. ಉತ್ತಮವಾದ ಆಹಾರ ನಿರ್ವಹಣೆ ಸೇರಿದಂತೆ ರೋಗ ರುಜಿನ ಬಾರದಂತೆ ಕೆಲ ಕಾಲಕ್ಕೆ ಲಸಿಕೆ ಹಾಕಿಸುವ ಮೂಲಕ ವೈಜ್ಞಾನಿಕ ಪದ್ಧತಿಯಲ್ಲಿ ರಾಸುಗಳನ್ನು ಸಾಕಿದೆ. ಅದರಲ್ಲಿ ರೈತರು ಹೈನುಗಾರಿಕೆಯಲ್ಲಿ ಹೆಚ್ಚಿನ ಲಾಭ ಪಡೆಯಲು ಸಹಕಾರಿಯಾಗುತ್ತದೆ ಎಂದು ಪಶು ಆಸ್ಪತ್ರೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಬಿಕೆ ರಮೇಶ್ ತಿಳಿಸಿದರು. ತಾಲೂಕಿನ ಮೇಲೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾವರಣದಲ್ಲಿ ಬುಧವಾರ ಪಶುಪಾಲನೆ ಇಲಾಖೆ ಮತ್ತು ಪಶು ವೈದ್ಯಕೀಯ ಇಲಾಖೆ ಮೇಲೂರು ಹಾಲು ಉತ್ಪಾದಕರ ಸಹಕಾರ ಸಂಘ ಹಾಗೂ ಭಾರತೀಯ ಸೀನಿಯರ್ ಚೇಂಬರ್ ವಿಜಯಪುರ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಉಚಿತ ಜಾನುವಾರು ಫಲೀಕರಣ ಶಿಬಿರದಲ್ಲಿ ಭಾಗವಹಿಸಿ ಮಾತನಾಡಿದರು. ಪ್ರತಿಯೊಬ್ಬ ರೈತರು ತಮ್ಮ ಹಸುಗಳ ಆರೋಗ್ಯ ರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಇಲಾಖೆಯಲ್ಲಿ ಆಯೋಜಿಸಲಾಗುವ ಆರೋಗ್ಯ ಶಿಬಿರಗಳ ಸದುಪಯೋಗ ಪಡೆದುಕೊಳ್ಳಬೇಕು. ಶಿಬಿರದಲ್ಲಿ ಫಲ ನಿಲ್ಲದೇ ಇರುವ ಸುಮಾರು 72 ರಾಸುಗಳ ಆರೋಗ್ಯ ತಪಾಸಣೆ ನಡೆಸಲಾಯಿತು. ಉಚಿತವಾಗಿ ಔಷಧಿಯನ್ನ ಕೂಡ ನೀಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಮೇಲೂರು ಪಶು ಆಸ್ಪತ್ರೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ತಿಮ್ಮರಾಜು, ಪಾಲಿ ಕ್ಲಿನಿಕ್ ಉಪನಿರ್ದೇಶಕ ಡಾಕ್ಟರ್ ಲಕ್ಷ್ಮಣ್, ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮುನಿಸ್ವಾಮಿಗೌಡ, ಉಪಾಧ್ಯಕ್ಷರು ಸೇರಿದಂತೆ ಕಾರ್ಯಕಾರಿ ಮಂಡಳಿ ಪದಾಧಿಕಾರಿಗಳು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ದೇವಾಂಗ ಅಭಿವೃದ್ಧಿ ನಿಗಮ ಮಾಡುವಂತೆ ಅರಸೀಕೆರೆಯಲ್ಲಿ ದೇವಾಂಗ ಸಮಾಜದ ತಾಲೂಕು ಅಧ್ಯಕ್ಷ ಗಿರಿಯಪ್ಪ ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸಿದ್ದಾರೆ. ನೆರೆ ರಾಜ್ಯ ಆಂಧ್ರಪ್ರದೇಶ ಮಾದರಿಯಲ್ಲಿ ದೇವಾಂಗ ಅಭಿವೃದ್ಧಿ ನಿಗಮ ಮಾಡುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ಗಳ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಸರ್ಕಾರವು ನಮ್ಮ ಸಮಾಜಕ್ಕೆ ದೇವಾಂಗ ಅಭಿವೃದ್ಧಿ ನಿಗಮವನ್ನ ಸ್ಥಾಪಿಸಲು ಯಾವುದೇ ಗಮನವನ್ನ ಹರಿಸದೆ ದಿವ್ಯ ನಿರ್ಲಕ್ಷಣವನ್ನ ತೋರುತ್ತಿರುವುದರಿಂದ ಕರ್ನಾಟಕ ರಾಜ್ಯ ದೇವಾಂಗ ಹೋರಾಟ ಸಮಿತಿಗೆ ಚಾಲನೆ ನೀಡಲಾಗಿದೆ. ಸರ್ಕಾರವು ದೇವಾಂಗ ಸಮಾಜದ ದೇವಾಂಗ ಅಭಿವೃದ್ಧಿ ನಿಗಮ ರಚನೆ, ಶ್ರೀ ದೇವಲ ಮಹರ್ಷಿಗಳ ಜಯಂತಿ ಸರ್ಕಾರದಿಂದ ಆಚರಣೆ ಮತ್ತು ರಜೆ ಘೋಷಣೆ, ದೇವಾಂಗ ಜನರ ಆರಾಧ್ಯ ಕುಲದೇವತೆ ಶ್ರೀ ಬನಶಂಕರಿ ಅಮ್ಮನವರ ಕ್ಷೇತ್ರ, ಬಾದಾಮಿ ಅಭಿವೃದ್ಧಿ ಪ್ರಾಧಿಕಾರ, ಆದ್ಯ ವಚನಕಾರ ಶ್ರೀ ದೇವರ ದಾಸಿಮಯ್ಯನವರ ಜನ್ಮಸ್ಥಳ ಮುದನೂರು ಅಭಿವೃದ್ಧಿ ಪ್ರಾಧಿಕಾರ, ದೇವಾಂಗ ಜನರ ಮೂಲ ಪುರುಷ ಶ್ರೀ ದೇವಲ ಮಹರ್ಷಿ ಮತ್ತು ಆದ್ಯ ವಚನಕಾರ ದೇವರ ದಾಸಿಮಯ್ಯ ಪ್ರತಿಮೆಗಳನ್ನ ಬೆಂಗಳೂರಿನ ಪ್ರಮುಖ ಸ್ಥಳಗಳಲ್ಲಿ ಸರ್ಕಾರದಿಂದ ಸ್ಥಾಪನೆ ಮಾಡುವುದು, ಆಂಧ್ರಪ್ರದೇಶದ ಮಾದರಿಯಲ್ಲಿ ರಾಜ್ಯ ದೇವಾಂಗ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಬೇಕು. ಬೇಡಿಕೆಗಳು ಈಡೇರದಿದ್ದರೆ ಈ ದಿನ ಚಾಲನೆ ಪಡೆದಿರುವ ಹೋರಾಟ ಸಮಿತಿಯು ಮುಂದಿನ ದಿನಗಳಲ್ಲಿ ಪಾದಯಾತ್ರೆ ಮೂಲಕ ಉಗ್ರ ಹೋರಾಟ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು. ಹಾಗೂ ದೇವರಾಜಾಸ ಸೇರಿಸಿದ್ರು. ಅವತ್ತು ಇವತ್ತೊಂದು ಸಹ ದೇವರಾಜಾಸ ಸೌಲಭ್ಯ ಈಗ ಇದಕ್ಕೆ ಬರೀತಾ ಇಲ್ಲ. ಈಗ ಮುಂದೆ ಸಹ ಇಂಥ ಒಂದು ಇದನ್ನು ಮಾಡಿ ನಮಗೆ ಸೌಲಭ್ಯ ಸಿಗುವಂಥ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿ ಅಂತರ್ಜೆ ದೇವಾಂಗ ಅಭಿವೃದ್ಧಿ ಸಾಧಿಸಿ 5 ಕೋಟಿ ಅನುದಾನ ನೀಡುವುದು, ಆಂಧ್ರ ಮತ್ತು ಛತ್ತೀಸ್ಗಢದಲ್ಲಿ ಸ್ಥಾಪನೆ ಮಾಡಿದಂಗೆ ಮಹಾರಾಷ್ಟ್ರ ಸರ್ಕಾರ ವಿದ್ಯಾರ್ಥಿ ನೀಡಿದಂಥ ಪ್ರತ್ಯೇಕವಾಗಿ ಶೇಕಡ 2 ಮೀಸಲಾತಿ ನೀಡುವುದು, ತಮಿಳುನಾಡು ಸರ್ಕಾರ ನೀಡಿರುವುದಕ್ಕೆ ಕೈಮಗ್ಗ ವೃತ್ತಿಪರ ಕುಟುಂಬಗಳಿಗೆ 100 ಯೂನಿಟ್ ಉಚಿತ ವಿದ್ಯುತ್ ಕೊಡುವುದು, ದೇವಾಂಗ ಜನರ ಮೂಲ ಪುರುಷ ದೇವದ ಮಹರ್ಷಿ ಜಯಂತಿಯನ್ನು ಸರ್ಕಾರದ ದೇವನಿಗೆ ಸರ್ಕಾರವೇ ಆಯೋಜನೆ ಮಾಡುವುದು, ದೇವಾಂಗ ಜನಾಂಗದ ಮೂಲ ಪುರುಷ ದೇವದ ಮಹರ್ಷಿ ಮತ್ತು ಆದ್ಯ ವಚನಕಾರ ಶ್ರೀ ದೇವದಾಸಿಮಯ್ಯನವರ ಪ್ರತಿಭಟನೆಗಳನ್ನು ಬೆಂಗಳೂರು ಮತ್ತು ದೇವಾಂಗ ಜನಾಂಗದವರು ಪ್ರವಾಸಿಸುವ ಪ್ರಮುಖ ನಗರಗಳಲ್ಲಿ ಸರ್ಕಾರದ ವತಿಯಿಂದ ಸ್ಥಾಪಿಸುವುದು. ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ವೈಕೆ ದೇವರಾಜ್, ಸಮಾಜದ ಮುಖಂಡರಾದ ರೈಲ್ವೆ ರಂಗಣ್ಣ, ಚಿಕ್ಕೂರು ಶೇಖರ್, ಯೋಗೀಶ್ ಸೋಮಶೇಖರ್ ಮತ್ತು ಧನಂಜಯ್ ಇದ್ದರು. ನವೀನ್ ಕುಮಾರ್, ಅಮೋಘ ನ್ಯೂಸ್, ಅರಸೀಕೆರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.